ಹೆಡ್ಡಲ್ಲಿ ಹಲವಾರು ಸೆಲ್ಸ್ಗಳಿದೆ. ಸೊ ಈ ಒಂದು ಸೆಲ್ಸ್ಗಳ ಕೆಲಸ ಏನಾಗಿರುತ್ತೆ, ಹೊರಗಡೆಯಿಂದ ಏನೇ ಒಂದು ಇನ್ಫೆಕ್ಷನ್ ಬರಲಿ, ಐದರ್ ಬ್ಯಾಕ್ಟೀರಿಯಲ್ ಆಗಿರ್ಬೋದು ಆರ್ ಎಲ್ಸ್ ಈ ಒಂದು ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಆ ರೀತಿ ಒಂದು ಇನ್ಫೆಕ್ಷನ್ ನಮ್ಮ ಬಾಡಿಗೆ ಬಂದು ಇಫೆಕ್ಟ್ ಮಾಡ್ತಾ ಇದೆ ಅಂದಾಗ ಈ ಒಂದು ಸೆಲ್ಸ್ಗಳ ಕೆಲಸ ಆ ಇನ್ಫೆಕ್ಷನ್ನ ತಡೆ ಹಿಡಿಯೋದು ಅಥವಾ ಆ ಒಂದು ಇನ್ಫೆಕ್ಷನ್ನ ಸಾಯಿಸ್ಬಿಟ್ಟು ನಮ್ಮ ದೇಹಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದಿರೋ ಥರ ನಮ್ಮ ದೇಹನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಈ ಸೆಲ್ಸ್ಗಳು ಹೆಲ್ಪ್ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ಸೆಲ್ಸ್ಗಳಿಗೆ ನಾವು ಪ್ರೊಟೆಕ್ಟಿವ್ ಸೆಲ್ಸ್ ಅಂತ ಕರಿತಾ ಬರ್ತೀವಿ. ಸೊ ಯಾರಲ್ಲಿ ಈ ಒಂದು ಪ್ರೊಟೆಕ್ಟಿವ್ ಸೆಲ್ಸ್ಗಳ ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇದೆ, ಅದರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಈ ಒಂದು ಅಡ್ಡ ಪರಿಣಾಮಗಳಾಗಿರ್ಬೋದು ಅಥವಾ ಈ ಒಂದು ಅಲರ್ಜಿ ಅನ್ನೋ ಸಮಸ್ಯೆ ಅನ್ನೋದಾಗಿರ್ಬೋದು ಕಾಣಿಸೋದಿಲ್ಲ. ಯಾವಾಗ ಇದೇ ಒಂದು ಸೆಲ್ಸ್ಗಳ ಫಂಕ್ಷನ್ ಕಮ್ಮಿ ಆಗ್ತಾ ಇದೆ, ಅದರ ಸಂಖ್ಯೆಗಳು ಕೂಡ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಸೊ ಆ ಒಂದು ಕಂಡೀಷನಲ್ಲಿ ಏನಾಗ್ತಾ ಇದೆ, ಈ ಒಂದು ಅಲರ್ಜಿ ಅನ್ನೋ ಸಮಸ್ಯೆ ಹುಟ್ಕೊಳ್ತಾ ಇದೆ. ಸೊ ಆ ಒಂದು ಅಲರ್ಜಿಯಲ್ಲೂ ಕೂಡ ಈ ಒಂದು ಸೆಲ್ಸ್ಗಳೇನು ಫಂಕ್ಷನ್ ನಡೀತಾ ಇದೆ ಅದು ಜನರಿಗೆ ಅರ್ಥ ಆಗೋ ಥರ ಹೇಳೋದಾಗಿದ್ರೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಅಂದರೆ ಯಾರಲ್ಲಿ ಈ ಒಂದು ರೋಗ ನಿರೋಧಕ ಶಕ್ತಿ ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆ ಅವರಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಯಾವಾಗ ಅದೇ ಒಂದು ರೋಗ ನಿರೋಧಕ ಶಕ್ತಿ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಸೊ ಅದರಲ್ಲಿರೋ ಫಂಕ್ಷನ್ ಅನ್ನೋದು ಕರೆಕ್ಟಾಗಿ ನಡೀತಾ ಇಲ್ಲ ಅಂದಾಗ ಏನಾಗ್ತಾ ಇದೆ, ಈ ಒಂದು ಅಲರ್ಜಿನ ಸಮಸ್ಯೆ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಈ ಒಂದು ಅಲರ್ಜಿ ಹುಟ್ಕೋಬೇಕು ಅಂದರೆ ಹೊರಗಡೆಯಿಂದ ಕೋಲ್ಡಿಂದ ಆಗುತ್ತೆ ಅಥವಾ ಡಸ್ಟಿಂದ ಆಗುತ್ತೆ ಅಂತಲ್ಲ, ಸೊ ನಮ್ಮಲ್ಲಿರೋ ಕೊರತೆಗಳ ಮುಖಾಂತರ ಅಥವಾ ನಮ್ಮಲ್ಲಿರೋ ಆ ಒಂದು ಮೆಟಬಾಲಿಕ್ ಫಂಕ್ಷನ್ ಸರಿಯಾಗಿ ಆಗದೇ ಇದ್ದಾಗ ಈ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇರೋದು. ಸೊ ಈಗ ನಮ್ಮಲ್ಲಿರೋ ಕೊರತೆ ಅಥವಾ ನಮ್ಮಲ್ಲಿ ಈ ಒಂದು ಮೆಟಬಾಲಿಕ್ ಫಂಕ್ಷನಲ್ಲಿ ವ್ಯತ್ಯಾಸಗಳು ಯಾಕಾಗಬೇಕು, ಸೊ ಅದಕ್ಕೆ ಏನೆಲ್ಲ ಕಾರಣಗಳಿರ್ಬೋದು. ಸೊ ಬೇಸಿಕಲಿ ಅಲರ್ಜಿ ಅನ್ನೋ ಸಮಸ್ಯೆ ಹುಟ್ಕೋಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣಗಳು ನೋಡೋದಾಗಿದ್ದರೆ ಎರಡು ರೀತಿಯ ಕಾರಣಗಳನ್ನು ನಾವು ನೋಡ್ತಾ ಬರ್ತೀವಿ. ಸೊ ಒಂದು ಜೆನೆಟಿಕ್ ರಿಲೇಟೆಡ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಎರಡನೇದು ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಜೆನೆಟಿಕ್ ಫ್ಯಾಕ್ಟರ್ಸಲ್ಲಿ ನೋಡೋದಾಗಿದ್ರೆ ಥ್ರೂ ಒಂದು ಫ್ಯಾಮಿಲಿ ಟೆಂಡೆನ್ಸಿಯಿಂದ ಹುಟ್ಟತಕ್ಕಂಥದ್ದು. ಈಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ನೋಡೋದಾಗಿದ್ರೆ ಮೊಟ್ಟ ಮೊದಲನೇದಾಗಿ ಸೆಡೆಂಟ್ರಿ ಲೈಫ್ ಅಂತ ಕರಿತೀವಿ. ಅಂದರೆ ಈ ಒಂದು ಪ್ರೆಸೆಂಟ್ ಲೈಫಲ್ಲಿ ಯಾವ ರೀತಿ ಸೊ ಎಲ್ಲರ ಜೀವನ ಅಳವಡಿಸ್ಕೊಳ್ತಾ ಇದ್ದಾರೆ ಅಂದರೆ ಸೊ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದಿರೋದಿಲ್ಲ, ಸೊ ಅದು ಕೂಡ ಈ ಒಂದು ಅಲರ್ಜಿ ಬರೋದಕ್ಕೆ ಕಾರಣ ಅಂತ ತಿಳಿಸ್ಕೊಡ್ಬೋದು. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕಾಲರ್ ವೇಟ್ ಮಾಡ್ತಿದ್ದಾರೆ. ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಅಜಯ್ ಅಂತ. ಜೋರಾಗಿ ಮಾತಾಡಿ. ಅಜಯ್ ಅಂತ ಮೇಡಮ್. ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ತುಮಕೂರು. ಮಾತಾಡಿ ಸರ್, ಡಾಕ್ಟರ್ ಇದಾರೆ. ಹಲೋ. ಹೌದು, ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಓಕೆ, ಹಲೋ ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು ಹೇಳಿ. ಸರ್, ನನಗೆ ಸೈನಸೈಟಿಸ್ ಪ್ರಾಬ್ಲಮ್ ಇದೆ. ಓಕೆ, ಎಷ್ಟು ದಿವಸ ಆಯ್ತು? ಒನ್ ಇಯರ್ ಬ್ಯಾಕ್ ನನಗೆ ಇದು ಆಯ್ತು, ಅಪ್ಟೇನ್ ಕೂಡ ಆಯ್ತು. ಓಕೆ, ಅದಾದ್ಮೇಲೆ ಕೂಡ ಸ್ಮೆಲ್ ಬರ್ತಾ ಇರ್ಲಿಲ್ಲ, ಈಗ ಮತ್ತೆ ಸ್ಮೆಲ್ ಸ್ಟಾಪ್ ಆಗಿದೆ ಸರ್. ಓಕೆ, ಈಗ ಒಂದು 6 ಮಂತ್ಸ್ ಸರ್, 1 ಇಯರ್ ಬ್ಯಾಕ್ ಇಂದ ನನಗೆ ವೀಜಿಂಗ್ ಕೂಡ ಬರ್ತಾ ಇದೆ, ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಈಗ ಸೈನುಸೈಟಿಸ್ ಅಂತ ಏನ್ ಹೇಳ್ತಾ ಇದ್ದೀರಾ, ಸೊ ಅದರ ಅರ್ಥ ಹೇಳೋದಾಗಿದ್ರೆ ಈ ಒಂದು ಮ್ಯೂಕಸ್ ಏನಿರುತ್ತೆ, ಈ ಒಂದು ನಮ್ಮ ಸೈನಸ್ ಗಳಲ್ಲಿ ಅನ್ವಾಂಟೆಡ್ ಮ್ಯೂಕಸ್ ಅನ್ನೋದು ಅಲ್ಲಿ ಫಿಲಪ್ ಆಗೋದಕ್ಕೆ ಶುರು ಆಗೋದು. ಹೌದಾ? ಆ ಒಂದು ಮ್ಯೂಕಸ್ ಫಿಲಪ್ ಆಗೋದ್ರಿಂದ ಏನಾಗ್ಬಿಡುತ್ತೆ, ಈ ಸೈನಸ್ ಗಳು ಕಂಪ್ಲೀಟ್ ಬ್ಲಾಕ್ ಆಗ್ತಾ ಬರ್ತಾ ಇರುತ್ತೆ. ಅದು ಬ್ಲಾಕ್ ಆಗಿದೆ ಅಂದಾಗ ಸೊ ತಲೆನೋವು ಬರೋದಾಗಿರ್ಬೋದು, ಮುಖ ಭಾರ ಅನ್ಸೋದು, ಮೂಗು ಕಟ್ಕೊಳ್ಳೋದು, ಕಣ್ಣಲ್ಲಿ ನವೆ ಬರ್ತಾ ಇರುತ್ತೆ, ಕಣ್ಣು ಕೆಂಪಕ್ಕಾಗೋದು, ಸೊ ತುಂಬಾ ಇರಿಟೇಷನ್ ಇರುತ್ತೆ. ಸೊ ಈ ಒಂದು ಸಿಂಪ್ಟಮ್ಸ್ ಗಳು ಬರೋದಕ್ಕೆ ಆ ಬ್ಲಾಕ್ ಆಗಿರೋದು ಕಾರಣ ಆಗಿರುತ್ತೆ. ಅಲ್ಲಿ ನಾವೇನ್ ಮಾಡ್ತೀವಿ, ಆ ಏನ್ ಬ್ಲಾಕ್ ಆಗಿದೆ ಮ್ಯೂಕಸ್ ಇಂದ ಅದನ್ನ ಸರ್ಜರಿ ಮೂಲಕ ಕ್ಲಿಯರ್ ಮಾಡ್ಕೊಳ್ತೀವಿ. ಆದ್ರೆ ಆ ಬ್ಲಾಕ್ ಆಗಿರೋದಕ್ಕೆ ಕಾರಣ ಏನಿದೆ ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಅನ್ನೋದು ಆಗೋದಿಲ್ಲ, ಓನ್ಲಿ ಮ್ಯೂಕಸ್ ನ ತೆಗೆದು ಬಿಡ್ತೀವಿ. ಮತ್ತೆ ಒಂದ್ 3 ತಿಂಗಳು 6 ತಿಂಗಳು ಆಗುತ್ತೋ ಇಲ್ಲೋ ಮತ್ತೆ ಮ್ಯೂಕಸ್ ಫಿಲಪ್ ಆಗುತ್ತೆ, ಮತ್ತೆ ಅದೇ ರೀತಿ ಸಿಂಪ್ಟಮ್ಸ್ ಗಳು ಕಾಣಿಸಕ್ ಶುರು ಆಗೋದು. ಅದ್ರ ಜೊತೆಗೆ ಈ ಒಂದು ಸೈನಸ್ ಸೈಟಿಸ್ ಅನ್ನೋ ಸಮಸ್ಯೆ ಬಂದಿರೋದಕ್ಕೆ ಏನ್ ಕಾರಣ ಇದೆ, ಒಳಗಡೆ ಏನ್ ಮೆಟಾಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸಗಳಾಗಿದೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಅದಕ್ಕೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಆಗೋದ್ರ ಜೊತೆಗೆ ಈಗ ಅದು ಏನ್ ಬೆಳೀತಾ ಇದೆ ಕಾಯಿಲೆ ಅದನ್ನ ತಡೆ ಹಿಡಿಯೋದ್ರ ಜೊತೆಗೆ ಸಂಪೂರ್ಣವಾಗಿ ವಾಸಿ ಮಾಡೋದಕ್ಕೂ ಹೆಲ್ಪ್ ಮಾಡಿಕೊಡ್ಬೋದಪ್ಪ. ಸೊ ಮೆಡಿಸಿನ್ಸ್ ಇಂದ ಇಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ, ಯಾರಿಗೂ ಆಪರೇಷನ್ ಗೈಡ್ ಮಾಡ್ತಾ ಇಲ್ಲ. ಸೊ ಒಂದ್ಸಲ ಬಂದು ಭೇಟಿಯಾದಲ್ಲಿ ಈಗ ಆ ಸಮಸ್ಯೆ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ, ಅದನ್ನ ಎಷ್ಟು ದಿನದಲ್ಲಿ ಸರಿಪಡಿಸಬಹುದು, ಅದನ್ನೆಲ್ಲ ಕ್ಲಿಯರ್ ಆಗಿ ಗೈಡ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು ನೋಡಿಪ್ಪ. ನಮಸ್ಕಾರ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೀವು ಭೇಟಿ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಳಿ ಸರ್. ನಮ್ಮ ನೆಕ್ಸ್ಟ್ ಕಾಲರ್, ಇನ್ನು ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ, ಹೆಸರು ಮಾದೇವ ಅಂತ. ನಾವು ಹೋಮಿಯೋಪತಿ ಅಂತ ಫೋನ್ ಮಾಡಿದ್ದು. ಇದು
ಖಂಡಿತ ಹೌದು, ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದೀರಾ? ಡಾಕ್ಟರ್ ಪ್ರಶಾಂತ್ ಅವರಿದ್ದಾರೆ, ಪ್ರಶ್ನೆ ಕೇಳಿ ಸರ್. ಹಲೋ, ಹುಡುಗನ 17 ವರ್ಷ. ಓಕೆ ಪಾ, 17 ವರ್ಷ ನಮ್ಮ ಹುಡುಗನ್ಗೆ, ಅವ್ರಿಗೆ ಅವಾಗ ಅವಾಗ ಪಕ್ಕ ಹೇಳ್ತಾ ಬರ್ತಾ ಇರ್ತದೆ. ಓಕೆ, ನಿನ್ನೆ ಒಂಥರ ನಾಲ್ಗೆ ಎಲ್ಲ ಕಚ್ಬಿಡಿದ, ಏನ್ ಮಾಡೋದು ಅಂತ ಹೇಳಿ. ಓಕೆ, ಎಷ್ಟು ದಿನದಿಂದ ಆಗ್ತಾ ಇದೆ ಈ ರೀತಿ? ಸುಮಾರು ಒಂದು 8 ವರ್ಷದಿಂದನೂ ಅದೇ ಆಯ್ತು ಸರ್. ಬಂದಾಗೆಲ್ಲ ಆಸ್ಪತ್ರೆ ತೋರಿಸಿ ಸ್ವಲ್ಪ ಕಮ್ಮಿ ಆಯ್ತದೆ, ತುಂಬಾ ಆಗೋಯ್ತದೆ. ಓಕೆ, ಸೊ ಏನಂತ ಹೇಳಿದಾರೆ ಸಮಸ್ಯೆ, ಯಾಕೆ ಆಗ್ತಾ ಇದೆ, ಏನ್ ಕಾರಣ ಇದೆ? ಅವ್ರು ಏನು ಹೇಳ್ತಿಲ್ಲ. ಓಕೆ, ಸೊ ಸಿಂಪ್ಟಮೆಟಿಕಲಿ ಹೇಳ್ತಾ ಇದ್ರಮ್ಮ, ತುಂಬಾ ಉಬ್ಬಸ ತರ ಇದೆ. ಸೊ ಎಷ್ಟೋ ಸಾರಿ ಆಪರೇಷನ್ ಈಗ ಅಡ್ಮಿಟ್ ಕೂಡ ಮಾಡಿದ್ದೆ, ಸಮಸ್ಯೆಗಳು ರಿಪೀಟೆಡ್ ಆಗಿ ಬರ್ತಾ ಇದೆ 8 ವರ್ಷದಿಂದ ಅಂತ. ಈಗ ಉಬ್ಬಸ ಬರ್ತಾ ಇದೆ ಅನ್ನೋ ಕಂಡೀಷನ್ ಗೆ ನಾವು ಅಸ್ತಮಾ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ತಿಳಿಸ್ಕೊಡ್ಬಹುದು. ಈಗ ಮೇಲ್ಗಡೆ ಏನ್ ಲಕ್ಷಣಗಳು ಕಾಣಿಸ್ತಾ ಇದೆ, ಸೊ 8 ವರ್ಷದಿಂದ ಆ ಒಂದು ಲಕ್ಷಣಗಳಿಗೆ ಮಾತ್ರ ಟ್ರೀಟ್ಮೆಂಟ್ ನ ತಗೊಳ್ತಾ ಹೋಗ್ತಾ ಇದ್ದೀರಾ, ಹಾಗಾಗಿ ಅದು ರಿಪೀಟೆಡ್ ಆಗಿ ಬರ್ತಾನೆ ಇದೆ. ಅದರ ಜೊತೆಗೆ ಇನ್ನೂ ಸಿವಿಯರ್ ಕಂಡೀಷನ್ ಗೂ ಅದು ರೀಚ್ ಆಗ್ತಾ ಇದೆ. ಆದ್ರೆ ಹೋಮಿಯೋಪತಿಯಲ್ಲಿ ಮೇಲ್ಗಡೆ ಲಕ್ಷಣಗಳಿಗೆಲ್ಲ ಆ ಒಂದು ಲಕ್ಷಣಗಳು ಬರೋದಕ್ಕೆ ಏನ್ ಕಾರಣ ಇದೆ ಒಳಗಡೆ, ಅದಕ್ಕೆ ಒಂದು ಮೆಡಿಕೇಶನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಕೊಡೋದ್ರ ಜೊತೆಗೆ ಒಂದ್ಸಲ ಟ್ರೀಟ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಯ್ತು ಅನ್ಕೊಳ್ಳಿ, ಮತ್ತೆ ಈ ಕಾಯಿಲೆ ತಿರುಗ್ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಆತರ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಪ್ರೊವೈಡ್ ಮಾಡೋದ್ರಲ್ಲಿ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಒಂದ್ಸಲ ಬಂದು ಭೇಟಿಯಾದಲ್ಲಿ ನಿಮ್ಗೂ ಕೂಡ ಆ ಒಂದು ಚಿಕಿತ್ಸೆ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು ನೋಡಿಪ್ಪ. ನಮಸ್ಕಾರ, ಧನ್ಯವಾದಗಳು ಕರೆ ಮಾಡಿದಕ್ಕೆ ಸರ್. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ನಿಮ್ಗೆ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ಸೊ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ, ನೀವು ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಬೆಂಗಳೂರಿನಿಂದ ಕಾರ್ಯಕ್ರಮ ನೋಡ್ತಾ ಇದ್ರೆ ಮಲ್ಲೇಶ್ವರಂ 7th ಕ್ರಾಸ್ ಜಯನಗರ್ 4th ಬ್ಲಾಕ್. ಇನ್ನು ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನಿಮ್ಗೆ ಯಾವುದು ಹತ್ತಿರದ ಶಾಖೆ ಆ ಶಾಖೆಗೆ ನೀವು ವಿಸಿಟ್ ಮಾಡಬಹುದು. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ, ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ, ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿಯಲ್ಲಿ ವೆರಿಕೋಸ್ ವೇನ್ಸ್ ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ, ಆರೋಗ್ಯ ಸಂಜೀವನಿ. ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ಬಂಜೆತನ ಆಗಿರ್ಬೋದು, ಈ ರೀತಿಯ ಹಲವಾರು ಕಾಯಿಲೆಗಳಿಗೆ ನಮ್ಮ ಹೋಮಿಯೋಪತಿ ಉತ್ತಮವಾದಂತಹ ಆರೋಗ್ಯ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಹೋಮಿಯೋಪತಿ, ಆರೋಗ್ಯ ಸಂಜೀವನಿ. ಕನಸು ಹಾಳಾದ ಮಂಡಿ ನೋವು, ನಿಮ್ಮ ಕನಸು ನನಸಾಗಿಸಲು ನಮ್ಮ ಹೋಮಿಯೋಪತಿ, ಆರೋಗ್ಯ ಸಂಜೀವನಿ. ಇನ್ನು ಅಲರ್ಜಿ ಹಾಗೆ ಅಸ್ತಮಾ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಫ್ಯಾಮಿಲಿ ಟೆಂಡೆನ್ಸಿ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಕೂಡ ಹೇಳ್ತಾ ಇದ್ರಿ ಡಾಕ್ಟರ್, ಮುಂದುವರೆಸಿ. ಸೊ ಬೇಸಿಕಲಿ ಮಾ, ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಸೆಡೆಂಟ್ರಿ ಲೈಫ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಯಾವ ರೀತಿ ಆಗ್ತಾ ಇದೆ, ಈ ಒಂದು ಫಾಸ್ಟ್ ಲೈಫ್ ಅಲ್ಲಿ ಸೊ ಫಾಸ್ಟ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಈ ಒಂದು ಫಾಸ್ಟ್ ಫುಡ್ ನ ತುಂಬಾ ಅಳವಡಿಸ್ಕೊಳ್ತಾ ಇದ್ದಾರೆ. ಸೊ ಅದು ಕೂಡ ಈ ಒಂದು ಅಲರ್ಜಿ ಅನ್ನೋ ಸಮಸ್ಯೆಗೆ ಈಡಾಗ್ತಾ ಇದೆ ಅನ್ನೋದು ಕೂಡ ನೋಡ್ತಾ ಇದ್ದೀವಿ ಎಷ್ಟೋ ಪೇಷಂಟ್ಸ್ ಅಲ್ಲಿ. ಈ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ಯಾವ ರೀತಿ ಇದೆ ಅಂದ್ರೆ, ಆ ಒಂದು ಸಿಗರೆಟ್ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬೋದು, ಅಥವಾ ಈ ಒಂದು ಡ್ರಗ್ಸ್ ತಗೊಳ್ಳೋದಾಗಿರ್ಬೋದು, ಅದ್ರ ಮೇಲ್ಗಡೆ ಡೇಂಜರ್ ಇದೆ ಅನ್ನೋ ಸೈನ್ ಇದ್ರೂ ಕೂಡ ಎಷ್ಟೋ ಜನ ರೆಗ್ಯುಲರ್ ಆಗಿ ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಹಾರ್ಮ್ ಇದೆ ಅಂದ್ರೂ ಕೂಡ ನಾವು ತಗೊಳ್ತಾ ಇದ್ದೀವಿ ಅಂದಮೇಲೆ ಅದರಿಂದ ನಮ್ಮ ದೇಹದ ಮೇಲೆ ಪರಿಣಾಮ ಅನ್ನೋದು ಬಿದ್ದೇ ಬೀಳುತ್ತೆ. ಸೊ ಇದು ಕೂಡ ಒಂದು ಕಾರಣ ಅಂತ ಹೇಳ್ತಾ ಇದ್ದೀವಿ ಈ ಒಂದು ಅಲರ್ಜಿ ಅಥವಾ ಅಸ್ತಮಾನೋ ಸಮಸ್ಯೆಗೆ ಈಡಾಗೋದಕ್ಕೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಕಾರಣ ನಾವು ಮಾಡ್ತಕ್ಕಂಥ ಕೆಲಸ. ಈಗ ಎಷ್ಟೋ ಜನ ಕೆಲಸ ಅಂದರೆ ವರ್ಕ್ ಪ್ರೊಫೈಲ್ ಯಾವ ರೀತಿ ಇರುತ್ತೆ, ಈ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಆ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ದಿನನಿತ್ಯ ಅದರಿಂದ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ನಮ್ಮ ಬಾಡಿಗೆ, ಆ ಒಂದು ಸ್ಮೆಲ್ ನೆ ಸೇವನೆ ಮಾಡ್ತಾ ಇದೀವಿ ಅಂದಾಗ ಸೊ ಅದ್ರ ಮೂಲಕ ಕೂಡ ನಮ್ಮ ದೇಹದ ಮೇಲೆ ಪರಿಣಾಮಗಳು ಬೀಳ್ತಾ ಇರುತ್ತೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಗಂಗರಾಜು ಅಂತ. ಯಾವರಿಂದ ಕರೆ ಮಾಡ್ತಿದ್ದೀರಾ ಸರ್? ಕನಕಪುರದಿಂದ ಮಾತಾಡಿದೀನಿ ಮೇಡಮ್. ಮಾತಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ ಸರ್ ನೇರವಾಗಿ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ನನ್ಗೆ ಒಂದು 7-8 ವರ್ಷದಿಂದ ಈ ವೀಜಿಂಗ್ ತರ ಬರೋದು, ಕೆಮ್ಮಾಗೋದು, ಅಲರ್ಜಿ ಆಗೋದು, ಉಸಿರು ಕಟ್ಟದಂಗ ಆಗೋದು, ಊಟದಲ್ಲಿ ವ್ಯತ್ಯಾಸ ಆದಾಗ ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತು ಅನ್ನೋ ಟೈಮ್ ಅಲ್ಲಿ ಹಂಗಾಗುತ್ತೆ ಸರ್, ನಾಲ್ಗೆ ಎಲ್ಲ ಮಚ್ಚ ಮಚ್ಚ ಆಗೋದು. ಮತ್ತೆ ಏನ್ ಟ್ರೀಟ್ಮೆಂಟ್ ತಗೋತಾ ಇದ್ರಾಗ 8 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದೀರಾ?
ಸರ್ ನಮ್ಗೆ ಹೋಮಿಯೋಪತಿ ನೋಡಿರ್ಲಿಲ್ಲ, ಈ ಡಾಕ್ಟರ್ ಹತ್ರ ಹೋಗೋದು ಅದೇನೋ ಎಳೆಯೋದು ಒಂದ್ ಮಾತ್ರೆ ಕೊಟ್ಟಿದ್ರು, ಅದು ತಕೊಳ್ಳೋದು ಬಂದಾಗ ತಕೊಳ್ಳೋದು ಇದ್ದಾಗ ಇರೋದು ಆ ತರ ಮಾಡ್ತಾ ಇದ್ದು. ನಿಜವಾಗ್ಲಪ್ಪ, ಈಗ ನೀವು ಸಿಂಪ್ಟಮ್ಸ್ ಗಳೆಲ್ಲ ಹೇಳ್ತಾ ಇದ್ರ ನೋಡಿ, ಈ ಒಂದು ಕಂಡೀಷನ್ ಗೆ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಈ ಒಂದು ಬ್ರಾಂಕೈಟಿಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಈ ಒಂದು ಸೀಸನ್ ವೈಸ್ ಆಗಿರ್ಬೋದು, ಒಂದು ಸರ್ಟನ್ ಸ್ಟುಮಿಲೈಗೆ ನಾವು ಎಕ್ಸ್ಪೋಸ್ ಆಗಿದೀವಿ ಅಂದ್ರೆ ಜಾಸ್ತಿ ಡಸ್ಟ್ ಅಲ್ಲಿ ಹೋಗಿದೀವಿ ಸಮಸ್ಯೆಗಳು ಬರೋದು, ಜಾಸ್ತಿ ಫುಡ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು ಆ ಟೈಮಲ್ಲಿ ಸಮಸ್ಯೆಗಳು ಬರೋದು, ಅಥವಾ ನಿಜವಾಗ್ಲಿ ಯಾಕಂದ್ರೆ ಆ ಒಂದು ಪದಾರ್ಥಗಳಿಗೆ ನಮ್ಮ ಬಾಡಿ ಅನ್ನೋದು ಸೆನ್ಸಿಟಿವ್ ಆಗ್ತಾ ಬರೋದಪ್ಪ. ಸೊ ಅದು ನಮ್ಮ ಬಾಡಿಗೆ ಸ್ವೀಕರಿಸ್ತಾ ಇಲ್ಲ ಅಂದಾಗ ಏನಾಗ್ಬಿಡುತ್ತೆ, ಸಡನ್ ಆಗಿ ಒಂದು ಅಲರ್ಜಿ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಈ ತರ ಇದ್ದಾಗ ಸೊ ನಮ್ಮಲ್ಲಿ ಆ ಒಂದು ಅಲರ್ಜಿ ಅನ್ನೋ ಕೊರತೆ ಏನಿದೆ ಅದಕ್ಕೆ ನಾವು ಚಿಕಿತ್ಸೆ ಪಡ್ಕೋಬೇಕು ಹೊರತಾಗಿ ಆ ಅಲರ್ಜಿಯಿಂದ ಏನ್ ಮೇಲ್ಗಡೆ ಸಮಸ್ಯೆಗಳು ಬರ್ತಾ ಇದೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಏನಾಗ್ಬಿಡುತ್ತೆ, ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮಾತ್ರ ಸ್ವಲ್ಪ ವಾಸಿ ಆಗಿರೋ ತರ ಕಾಣಿಸ್ತಾ ಇರುತ್ತೆ ಇಪ್ಪ, ಮತ್ತೆ ಒಂದ್ 15 ದಿವಸ ತಿಂಗಳ ಬಿಡಿ ಮತ್ತೆ ಎಲ್ಲಾ ಸಮಸ್ಯೆಗಳು ತಿರುಗಿ ಬರ್ತಾ ಇರೋದು. ಸೊ ಹಾಗಾಗಿ ನಿಶ್ವಾಗ್ಲು ಹಾಗಾಗಿ ಹೋಮಿಯೋಪತಿಯಲ್ಲಿ ನಾವಿಲ್ಲಿ ಏನ್ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ, ಸೊ ನಮ್ಮ ದೇಹದಲ್ಲಿ ಆ ಅಲರ್ಜಿ ಅನ್ನೋ ಸಮಸ್ಯೆ ಏನಿದೆ ಅದನ್ನೇ ಬುಡ ಸಮೇತ ತೆಗೆದುಹಾಕೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ. ಎಷ್ಟು ಖರ್ಚಾಗುತ್ತೆ ಸರ್ ಇದಕ್ಕೆ? ಸೊ ಅದು ಈಗ ನಿಮ್ಮ ಕಾಯಿಲೆ ಎಷ್ಟು ಮಟ್ಟಿಗೆ ಈಗ ಬೆಳ್ಕೊಂಡಿದೆ, ಸೊ ಏನೆಲ್ಲ ಡ್ಯಾಮೇಜಸ್ ಗಳಾಗಿದೆ, ಆ ಒಂದು ಕಾಯಿಲೆಗೆ ಯಾವ ರೀತಿ ಮೆಡಿಕೇಶನ್ ಅಗತ್ಯ ಇದೆ ಅದನ್ನ ನೋಡ್ಕೊಂಡ್ಬಿಟ್ಟು ಮೆಡಿಸಿನ್ ಚಾರ್ಜಸ್ ಏನಿದೆ ಅದನ್ನ ನೀವು ಕಟ್ಕೊಳ್ಳೋದಿರುತ್ತೆ ಇಪ್ಪ. ಅದು ನೀವು ಬಂದು ಮೀಟ್ ಆದಾಗ ಎಕ್ಸಾಮಿನೇಷನ್ ಮಾಡಿಬಿಟ್ಟು ನಾವು ಆ ಕಾಯಿಲೆನ ಪರಿಶೀಲನೆ ಮಾಡಿದಾಗ ಎಕ್ಸಾಕ್ಟ್ ಆಗಿ ಗೈಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೋದು. ನಮಸ್ಕಾರ. ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ, ನೇರವಾಗಿ ಬಂದು ಡಾಕ್ಟರ್ ನ ಭೇಟಿ ಮಾಡಿ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಶಿವು ಅನ್ಬಿಟ್ಟು. ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಶಿವು? ನಮ್ದು ಮೈಸೂರು. ಮಾತಾಡಿ ಡಾಕ್ಟರ್ ಇದಾರೆ. ಹಲೋ. ಹಲೋ, ನಮಸ್ಕಾರ. ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಇದು ಅಲರ್ಜಿ ಅಂತ ಹೇಳಿದ್ರಲ್ಲ, ಅದು ಪ್ರಶ್ನೆ ನಮ್ಗೆ ಕೆಮ್ಮು ಕಫ ತರ ಇತ್ತು. ಅದು ಓಕೆ, ಅದು ಸುಮಾರು ಒಂದ್ 2 ವರ್ಷಗಳಿಂದ ಇತ್ತು. ನಾನು ಸಾಕಷ್ಟು ಕಡೆ ತೋರಿಸಿದೆ, ಮತ್ತೆ ತಿರ್ಗಾ ಶ್ವಾಸಕೋಶ ಡಾಕ್ಟರ್ ಹತ್ರ ಹೋಗಿ ಒಂದ್ಸಲ ಚೆಕ್ ಮಾಡಿಸಿ ತೋರ್ಸಾದ್ಮೇಲೆ ಅವರು ಅಲರ್ಜಿ ಅನ್ಬಿಟ್ಟು ಏನನ ಪಂಪುಡಿಯೋದು ಮಾತ್ರೆ ಅದೆಲ್ಲ ಕೊಟ್ಟಿದ್ರು. ಓಕೆ, ಇವಾಗ ಏನಾಗೈತೆ ಅಂದ್ರೆ ಇವಾಗ ಅದು ನೆಕ್ಸ್ಟ್ ಅದು ಕೆಮ್ಮು ನಿಂತೋಗೈತೆ, ಬರೀ ಕಫ ಬರುತ್ತೆ, ಮತ್ತೆ ಗಂಟ್ಲೆಲ್ಲ ಒಂಥರ ಕೆರ್ತ ಬಂದ್ಬಿಟ್ಟು ಮದ್ವೆ ಆಗುತ್ತೆ ಸರ್. ನಿಜವಾಗ್ಲಪ್ಪ, ಯಾಕಂದ್ರೆ ಈಗ ಸೊ ಜನರಲಿ ಅಲರ್ಜಿ ಅನ್ನೋದು ಯಾವ ರೀತಿ ಅಂದ್ರೆ ಸ್ಟೇಜ್ ವೈಸ್ ಬೆಳೀತಕ್ಕಂಥದ್ದು. ಈಗ ಅದರಲ್ಲಿ 4 ಸ್ಟೇಜ್ ಗಳಿದೆ. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಅದನ್ನ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತಾ ಇದೀವಿ. ಯಾವಾಗ ಅದು ಸೆಕೆಂಡ್ ಸ್ಟೇಜಿಗೆ ಹೋಗ್ಬಿಡುತ್ತೆ ಅದನ್ನ ಅಲರ್ಜಿಕ್ ಸೈನುಸೈಟಿಸ್ ಅಂತ ಕರಿತಾ ಇದೀವಿ. ಥರ್ಡ್ ಸ್ಟೇಜಿಗೆ ಹೋದಾಗ ಬ್ರಾಂಕೈಟಿಸ್ ಅಂತ ಹೇಳ್ತಾ ಇದೀವಿ. ಎಟ್ ಲಾಸ್ಟ್ ಅದು ಫೋರ್ತ್ ಸ್ಟೇಜ್ಗೆ ರೀಚ್ ಆದಾಗ ಅಸ್ತಮ ಅಂತ ಹೇಳ್ತಾ ಇದೀವಿ. ಅಂದ್ರೆ ಮೇಲ್ಗಡೆ ಲಕ್ಷಣಗಳಿಗೆ ಮಾತ್ರ ನಾವು ತಗೊಳ್ತಾ ಹೋದಾಗ ಏನಾಗ್ಬಿಡುತ್ತೆ, ಒಳಗಡೆ ಅದು ಕಾಯಿಲೆ ಬೆಳೀತಾನೆ ಇರುತ್ತೆ. ಇಪ್ಪ ಸ್ಟೆಪ್ ವೈಸ್ ಅದು ಯಾವ ರೀತಿ ಬೆಳೀತಾ ಹೋಗುತ್ತೆ, ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಕೆಮ್ಮು ನೆಗಡಿ ಮಾತ್ರ ಇರುತ್ತೆ, ಯಾವಾಗ ಸೆಕೆಂಡ್ ಸ್ಟೇಜಿಗೆ ಹೋಗಕ್ ಶುರು ಆಗ್ಬಿಡುತ್ತೆ ಆ ಒಂದು ಕೆಮ್ಮು ನೆಗಡಿ ಜೊತೆಗೆ. ಸೊ ಮೂಗ್ ಕಟ್ಕೊಳ್ಳೋದಾಗಿರ್ಬೋದು, ಗಂಟ್ಲಲ್ಲಿ ಕೆರೆತ ಬರೋದು, ತಲೆನೋವು ಬರೋದು, ಮುಖ ಭಾರ ಅನ್ಸೋದು, ಕಣ್ಣಿಂದ ನೀರ್ ಕಡಿಯೋದು, ಈ ತರ ಸಮಸ್ಯೆಗಳು ಆಡ್ ಆಗ್ತಕ್ಕಂಥದ್ದು. ಸೆಕೆಂಡ್ ಸ್ಟೇಜ್ ಆದ್ಮೇಲೂ ಯಾರು ನೆಗ್ಲೆಕ್ಟ್ ಮಾಡ್ತಾ ಇದಾರೆ, 3 ಸ್ಟೇಜ್ ಅಲ್ಲಿ ಏನಾಗ್ತಾ ಇದೆ, ಈ ಒಂದು ಉಸಿರಾಟದ ಸಮಸ್ಯೆ ಅಂದ್ರೆ ಉಪ್ಸ ಬರೋದು, ವೀಸಿಂಗ್ ತರ ಕಾಣಿಸೋದಕ್ಕೆ ಶುರು ಆಗೋದು, ರಾತ್ರಿ ಮಲಗ್ದಾಗ ಉಸಿರು ತಗೊಳಕ್ಕೆ ಆಗ್ತಿಲ್ಲ ನನಗೆ, ಕೂತ್ಕೋಬೇಕು ಅಥವಾ ಏನಾದ್ರೂ ಒಂದು ಸೊ ಹೊರಗಡೆ ಹೋಗ್ಬೇಕು, ಎನ್ವೈರನ್ಮೆಂಟ್ ಅಲ್ಲಿ ತಿರುಗಾಡ್ಬೇಕು, ಈ ತರ ಸಮಸ್ಯೆಗಳು ಆಡ್ ಆಗ್ತಕ್ಕಂಥದ್ದು. ಸೊ ಇದಕ್ಕೆ ಚಿಕಿತ್ಸೆ ಇದೆಪ್ಪ, ಒಂದ್ಸಲ ಬಂದು ಭೇಟಿ ಆದಲ್ಲಿ ಏನ್ ಮೆಡಿಕೇಶನ್ ನಿಮ್ಗೆ ಅಗತ್ಯ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ನ ಕೊಡೋದ್ರ ಜೊತೆಗೆ ಸಂಪೂರ್ಣವಾಗಿ ವಾಸಿ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಡ್ಬಹುದು ನೋಡಿಪ್ಪ. ನಮಸ್ಕಾರ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಮ್ಮ ಹೆಸರು ಪುಟ್ಸ್ವಾಮಿ ಅಂತ, ಮೈಸೂರಿಂದ ಮಾತಾಡ್ತಾ ಇದೀವಿ. ಮಾತಾಡಿ ಪುಟ್ಸ್ವಾಮಿ ಅವರೇ, ಡಾಕ್ಟರ್ ದರೆ ಪ್ರಶ್ನೆ ಕೇಳ್ಬಹುದು. ಹಲೋ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿಪ್ಪ, ಏನ್ ಸಮಸ್ಯೆ? ಮೂಗು ಕಟ್ಕೊಳ್ಳೋದ್ರಿಂದ ಅಲರ್ಜಿ ಜಾಸ್ತಿ ಆಗಿ ಸ್ವಲ್ಪ ತುಂಬಾ ಹಿಂಸೆ ಆಗ್ತದೆ ಸರ್, ಉಸಿರಾಡಕ್ಕೂ ಕಷ್ಟ ಆಗ್ತಾ ಇದೆ, ಸೀಳುಗಳು ಜಾಸ್ತಿ ಆಗ್ತಾ ಇದೆ, ಕಣ್ಣು ಕಪ್ಪು ಜಾಸ್ತಿ ಆಗ್ತಾ ಇದೆ, ಮತ್ತೆ ಕಿವಿ ಕಪ್ಪು ಜಾಸ್ತಿ ಆಗ್ತಾ ಇದೆ. ಓಕೆ, ಇದಕ್ಕೆ ಪರಿಹಾರನೇ ಸಿಕ್ಕಿಲ್ಲ ಸರ್. ಸುಮಾರು ಸರಿಂದ ಈಗ ಮಾಂಟೆಕ್ಸ್ ಎಲ್ಲ ಅದೇನು ಮಾತ್ರೆ ತಗೊಂಡು ಕಡಿಮೆ ಮಾಡ್ಕೊತಾ ಇದೀವಿ, ಅದ್ರ ಬಿಟ್ಟು ಬೇರೆ ಏನು ಔಷಧಿನೇ ಸಿಕ್ಕಿಲ್ಲ ನಮ್ಗೆ. ಈ ಒಂದು ನೀವೇನ್ ಸಿಂಪ್ಟಮ್ಸ್ ಹೇಳ್ತಾ ಇದ್ರ ನೋಡಿ, ಆ ಒಂದು ಕಂಡೀಷನ್ ಗೆ ನಾವು ಅಲರ್ಜಿಕ್ ಸೈನುಸೈಟಿಸ್ ಅಂತ ಕರಿತೀವಿ. ಸೊ ಈ ತರ ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಬರ್ತಾ ಇದೆ ನೋಡಿ, ಈಗ ಮೂಗ್ ಕಟ್ಕೊಳ್ಳೋದಾಗಿರ್ಬೋದು ಅಥವಾ ಕೆಮ್ಮು ನೆಗಡಿ ಆಗೋದಾಗಿರ್ಬೋದು, ತಲೆನೋವು ಬರೋದು, ಮುಖ ಭಾರ ಅನ್ಸೋದು, ಕಣ್ ಕೆಂಪ್ಕಾಗ್ತಾ ಇದೆ, ಮೂಗು ಮತ್ತೆ ಕಿವಿಯಲ್ಲಿ ನವೇ ಬರೋದು, ಇರಿಟೇಷನ್ ತುಂಬಾ ಇರುತ್ತೆ. ಸೊ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಅಲ್ಲಂತೂ ತುಂಬಾನೇ ಜಾಸ್ತಿ ಇರುತ್ತೆ ಇದು.
ಸೊ ಈ ತರ ಸಮಸ್ಯೆಗಳು ಬಂದಾಗ ಎಲ್ಲರೂ ನಾವೇನ್ ಮಾಡ್ತೀವಿ, ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ ಈ ಒಂದು ತೊಂದರೆಗಳು ಅದಕ್ ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾ ಹೋಗ್ತೀವಿ. ಆದ್ರೆ ಮೇಲ್ಗಡೆ ಆ ತೊಂದರೆಗಳು ಕಾಣಿಸ್ತಾ ಇರೋದಕ್ಕೆ ಏನ್ ಕಾರಣ ಇದೆ ಫಸ್ಟ್ ಆಫ್ ಆಲ್, ಆ ಕಾರಣಕ್ಕೆ ನಾವು ಟ್ರೀಟ್ಮೆಂಟೇ ಪಡ್ಕೊಳಲ್ಲ, ಅದೇನಾಗ್ಬಿಡುತ್ತೆ ಆ ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಇದೆ ಅದಕ್ಕೆ ಮಾತ್ರ ತಗೊಂಡಾಗ ಒಂದಿವ್ಸ ಆರಾಮ್ ಇರೋದು, ಮತ್ತೆ ಟ್ಯಾಬ್ಲೆಟ್ ಬಿಡಿ ಮತ್ತೆ ಕಾಣಿಸೋದು, ಹಾಗಾಗಿ ಅದು ರಿಪೀಟೆಡ್ ಆಗಿ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈಗ ನಮ್ಮ ಹೋಮಿಯೋಪತಿಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ಬುಡ ಸಮೇತ ತೆಗೆದು ಹಾಕ್ಬೇಕು ಅಂದ್ರೆ ಫಸ್ಟ್ ಕಾರಣದಿಂದ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಬೇಕು. ಸೊ ಒಂದ್ಸಲ ಆ ಕಾರಣನ ಕಂಪ್ಲೀಟ್ ಆಗಿ ತೆಗೆದು ಹಾಕ್ತೀವಿ ಅನ್ಕೊಳಿಪ್ಪ, ಸೊ ಆ ಕಾಯಿಲೆಗೆ ಸಂಪೂರ್ಣವಾಗಿ ವಾಸಿ ಮಾಡೋದ್ರ ಜೊತೆಗೆ ಮೆಡಿಕೇಶನ್ ಬಿಟ್ಟಾದ್ಮೇಲೆ ಅದು ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ, ಆ ಒಂದ್ ಸ್ಥಿತಿಗೆ ತಗೊಂಡು ಹೋಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅದ್ರಲ್ಲೂ ನೀವು ಮೈಸೂರು ಅಂತ ಹೇಳ್ತಾ ಇದ್ದೀರಾ, ಈಗ ಮೈಸೂರಲ್ಲೂ ಕೂಡ ಬ್ರಾಂಚ್ ಇದೆ, ಒಂದ್ಸಲ ಬಂದು ಭೇಟಿಯಾಗಿಪ್ಪ. ಸೊ ಒಂದು ಸಂಪೂರ್ಣ ಬ್ರಾಂಚ್ ಎಲ್ಲಿದೆ ಸರ್? ಸೊ ಫೋನ್ ನಂಬರ್ ಗೆ ಕಾಲ್ ಮಾಡಿ, ಅವ್ರು ನಿಮ್ಗೆ ಅಡ್ರೆಸ್ ತಿಳಿಸ್ಕೊಡ್ತಾರೆ ಸರ್. ನಮ್ಮ ಕಾಲ್ ಸೆಂಟರ್ ನಂಬರ್ ಜೊತೆಗೆ 08040664777 ಈ ನಂಬರ್ ಕೂಡ ಇದೆ. ಸೊ ನಂಬರ್ ಗೆ ಕಾಲ್ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಅಡ್ರೆಸ್, ನೀವು ಯಾವ ಏರಿಯಾದಿಂದ ಬರ್ತೀರಾ, ಯಾವ ರೀತಿ ಬರಬೇಕು, ಪ್ರತಿಯೊಂದು ಮಾಹಿತಿಯನ್ನ ಕೂಡ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಿಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ, ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಎಲ್ಲೂ ವಾಸಿ ಆಗದೇ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ದಿನ ಒಂದೆಯಟ್ಟು ಟೆನ್ಷನ್ ತಗೊಂಡು ಜೀವನದಲ್ಲಿ ಸಿಹಿನೇ ಹೋಯ್ತು. ನಮ್ಮ ಹೋಮಿಯೋಪತಿಲಿ ಮಾತ್ರನೂ ಸಿಹಿ ಆಗಿರುತ್ತೆ, ಸಕ್ಕರೆ ಕಾಯಿಲೆ ಚಿಕಿತ್ಸೆ ಸಿಗುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ. ಹಲೋ ಮೇಡಮ್, ನಮಸ್ಕಾರ. ತಮ್ಮ ಹೆಸರು ಸರ್? ಮೇಡಮ್ ನಮ್ಮ ಹೆಸರು ಪ್ರಸನ್ನ ಅಂತ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಪ್ರಸನ್ನ ಅವರೇ? ಮಾತಾಡಿ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಮೇಡಮ್ ಸರ್, ನಮ್ಮ ಮಗ 2 ವರ್ಷ ಆಕ್ಚುಲಿ. ಓಕೆ. ಅವ್ರಿಗೆ ಸ್ವಲ್ಪ ಅಲರ್ಜಿ ಇದೆ. ಓಕೆ. ಅಲರ್ಜಿಯಿಂದ ಶೀತ ಕೆಮ್ಮು ಅದ್ರಲ್ಲಿ ಆಗ್ತಾ ಇರೋದು ವೀಕ್ಲಿ, ಮಂತ್ಲಿ ಏನ್ ಬೇಡ, ಒನ್ ಟೈಮ್ ಟೂ ಟೈಮ್ ಅಂತ ಪಕ್ಕ ಆಗುತ್ತೆ ಅದು. ಅದು ಏನೋ ನೆಕ್ಸ್ಟ್ ಏನೋ. ಸೊ ಈ ಒಂದು ಕಂಡೀಷನ್ ರಿಪೀಟೆಡ್ ಆಗಿ ಬರ್ತಕ್ಕಂತ ಒಂದು ಅಲರ್ಜಿಗೆ ನಾವು ಅದೇ ಎಸ್ಪೆಷಲಿ ಈ ಒಂದು ಏಜ್ ಪಿರಿಯಡ್ ಅಲ್ಲಿ ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿಪ್ಪ. ಅಂದ್ರೆ ರಿಪೀಟೆಡ್ ಆಗಿ ಸ್ವಲ್ಪ ಕೋಲ್ಡ್ ಆಗೋದು, ಕಫ್ ಆಗ್ತಾ ಇದೆ, ಸೀನ್ಗಳು ಬರ್ತಾ ಇದೆ, ಮೂಗಿಂದ ಸ್ವಲ್ಪ ನೀರ್ ಕಡಿಯೋದಾಗಿರ್ಬೋದು. ಸೊ ಈ ಒಂದು ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಮಾತ್ರ ಇರುತ್ತೆ. ಸೊ ಆ ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಇದ್ದಾಗ ನಾವೇನ್ ಮಾಡ್ತೀವಿ, ಸೊ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ ಅಂದಾಗ ಆ ಇನ್ಫೆಕ್ಷನ್ ಇಂದ ಆ ಸಮಸ್ಯೆಗಳು ಬರ್ತಾ ಇರುತ್ತೆ. ಹಾಗಾಗಿ ಹೊರಗಡೆಯಿಂದ ಆಂಟಿಬಯೋಟಿಕ್ಸ್ ತಗೊಳ್ಳೋದು ಅಥವಾ ಕಫ್ ಸಿರಪ್ ತಗೊಂಡು ಆ ಕ್ಷಣಕ್ಕೆ ಸ್ವಲ್ಪ ರಿಲೀಫ್ ತಗೋತೀವಿ ಹೊರತಾಗಿ ಆ ಟ್ಯಾಬ್ಲೆಟ್ ಡೋಸೇಜ್ ಮುಗಿದಾದ್ಮೇಲೆ ಮತ್ತೆ ಒಂದು ವಾರದಲ್ಲಿ ಮತ್ತೆ ಎಲ್ಲ ಸಮಸ್ಯೆಗಳು ಕಾಣಿಸೋದು. ಕಾಣಿಸ್ದಾಗೆಲ್ಲ ರಿಪೀಟೆಡ್ ಆಗಿ ಆ ಒಂದು ಆಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಏನಾಗ್ಬಿಡುತ್ತೆ ಇಪ್ಪ, ನಮ್ಮ ದೇಹದಲ್ಲಿರೋ ಆ ಒಂದು ಆಂಟಿಬಾಡೀಸ್ ಅಥವಾ ನಮ್ಮ ದೇಹಕ್ಕೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಸೆಲ್ಸ್ಗಳ ಫಂಕ್ಷನ್ ದಿನದಿಂದ ದಿನಕ್ಕೆ ಕಮ್ಮಿನೇ ಆಗ್ತಾ ಹೋಗುತ್ತೆ. ಹೊರಗಡೆಯಿಂದ ತಗೊಳ್ತಕ್ಕಂಥ ಟ್ಯಾಬ್ಲೆಟ್ ಮುಖಾಂತರನೇ ನಮ್ಮ ದೇಹ ನಡೀತಾ ಇದೆ ಅನ್ನೋ ಸ್ಥಿತಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಆ ಥರ ಟ್ಯಾಬ್ಲೆಟ್ನ ಆದಷ್ಟು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಸೊ ನಮ್ಮ ದೇಹದಲ್ಲಿರೋ ಆ ಒಂದು ಪ್ರೊಟೆಕ್ಟಿವ್ ಸೆಲ್ಸ್ಗಳ ಫಂಕ್ಷನ್ನೇ ಸರಿಪಡಿಸೋದಕ್ಕೆ ನಾವು ಯಾವಾಗ ಟ್ರೀಟ್ಮೆಂಟ್ನ ಪಡ್ಕೊಳ್ತೀವಿ ಆ ಸಮಸ್ಯೆಯಿಂದ ಕಂಪ್ಲೀಟಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆಪ್ಪ. ಸೊ ಈಗ ಇನಿಷಿಯಲ್ ಸ್ಟೇಜಲ್ಲಿದೆ, ಸೊ ತಡ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಸ್ಟೇಜಲ್ಲಿ ಇದ್ದಾಗಲೇ ಆ ಸಮಸ್ಯೆಗೆ ಕರೆಕ್ಟಾಗಿ ನೀವು ಟ್ರೀಟ್ಮೆಂಟ್ ಪಡ್ಕೊಂಡಾಗ ಸೊ ಅದಕ್ಕೆ ಸಂಪೂರ್ಣವಾಗಿ ವಾಸಿ ಮಾಡೋದ್ರ ಜೊತೆಗೆ ಮತ್ತೆ ಬರದಿರೋ ಥರ ನೋಡ್ಕೊಳ್ಳೋದಕ್ಕೂ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ನಮಸ್ಕಾರ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ದಾವಣಗೆರೆಯಲ್ಲಿ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ, ನೀವು ಡಾಕ್ಟರ್ಸ್ನ ಭೇಟಿ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ. ನಮಸ್ಕಾರ, ನಮ್ಮ ಹೆಸರು? ನಮ್ಮ ಹೆಸರು ಲೋಕೇಶ್ ಅಂತ. ಮೇಡಮ್, ಯಾವರಿಂದ ಫೋನ್ ಮಾಡ್ತಿದ್ದೀರಾ ಸರ್? ಮಾನವ ರೈಲ್ವೆ ಸ್ಟೇಷನ್. ಮಾತಾಡಿ, ಡಾಕ್ಟರ್ ಇದಾರೆ, ಏನ್ ತೊಂದ್ರೆ ಅಂತ ತಿಳಿಸಿ. ನಮ್ಗೆ ತೊಂದ್ರೆ ಅಂದ್ರೆ ಅಸ್ತಮ ಇದೆ ಮೇಡಮ್. ಅರೆ, ಓಕೆ. ಎಷ್ಟು ವರ್ಷ ಆಯ್ತು ಈಗ? ಒಂದ್ 10 ವರ್ಷದಿಂದ ಇದೆ ಸರ್. 10 ವರ್ಷದಿಂದ ಐತೆ. ಡಾಕ್ಟರ್ ಆಸ್ಪತ್ರೆಗೆ ಹೋಗ್ತೀನಿ, ಮಾತ್ರೆ ಕೊಡ್ತಾರೆ, ಅಲಕಣ ಮಾತ್ರೆ ಕೊಡ್ತಾರೆ. ಅದು ಒಂದ್ 4 ದಿವಸ ಕಮ್ಮಿ ಆಗುತ್ತೆ, 4 ದಿವಸ ಜಾಸ್ತಿ ಆಗುತ್ತೆ ಸರ್. ಓಕೆ. ಇನ್ನು ಎಷ್ಟು ವರ್ಷ ತಗೋಬೇಕು ಹೇಳಿದ್ದಾರೆ?
ಅವ್ರು ಕೊನೆ ನಿಮ್ಮ ಜನ್ಮ ಇದಕ್ಕೂ ತಗೋಬೇಕು, ನೀವು ಹತ್ರ ನೀವು ಇರತಕ್ಕ ಲೈಫ್ ಇರತಕ್ಕ ತಗೋಬೇಕು ಅಂತ ಹೇಳ್ಯಾರೆ ನಿಜವಾಗ್ಲು. ಯಾಕಂದ್ರೆ ಇಪ್ಪ ಸೊ ಈ ಒಂದು ಸಮಸ್ಯೆ ಅಸ್ತಮ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಇದಕ್ಕೆ ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಸಂಪೂರ್ಣವಾಗಿ ವಾಸಿ ಮಾಡ್ತಕ್ಕಂತ ಮೆಡಿಸಿನ್ಸ್ ಇಲ್ಲ, ಹಾಗಾಗಿ ಎಲ್ಲರಿಗೂ ಲೈಫ್ ಲಾಂಗ್ ತಗೊಳ್ಳೋದಕ್ಕೆ ಗೈಡ್ ಮಾಡ್ತಾ ಇರೋದು. ಆದ್ರೆ ಹೋಮಿಯೋಪತಿಯಲ್ಲಿ ಇದಕ್ಕೆ ಲೈಫ್ ಲಾಂಗ್ ತಗೊಳ್ಳೋ ಅಗತ್ಯ ಇಲ್ಲ, ಇದಕ್ಕೆ ಕಂಪ್ಲೀಟ್ ಆಗಿ ವಾಸಿ ಮಾಡ್ತಕ್ಕಂತ ಮೆಡಿಸಿನ್ಸ್ ಇದೆ. ಆಲ್ರೆಡಿ ಎಷ್ಟೋ ಜನರಿಗೆ ಹೆಲ್ಪ್ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಒಂದ್ಸಲ ಬಂದು ಭೇಟಿಯಾಗಿಪ್ಪ, ಆ ಸಮಸ್ಯೆ ಈಗ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಮೆಡಿಕೇಶನ್ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಎಷ್ಟು ದಿನದಲ್ಲಿ ಅದನ್ನ ವಾಸಿ ಮಾಡಬಹುದು ಅದನ್ನು ಕೂಡ ಫಸ್ಟ್ ಅಲ್ಲೇ ಗೈಡ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಲ್ಲಿ ಇಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ. ನೋಡಿ ನಮಸ್ಕಾರ. ನೋಡಿ ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ, ಹುಬ್ಳಿ, ದಾವಣಗೆರೆ, ಕಲಬುರಗಿ, ಇನ್ನು ಮೈಸೂರು, ಬೆಂಗಳೂರಿನಲ್ಲಿದೆ. ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಖಂಡಿತ ತಿಳಿಸ್ಕೊಡ್ತಾರೆ. ಫಾರ್ ಡೀಟೇಲ್ಸ್ ಕಾಲ್ ಅಂತ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ ಗೆ ನೀವು ಈಗಲೇ ಕರೆ ಮಾಡಿ ಸರ್, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಖಂಡಿತ ಮೈಸೂರು ಆಗಿರ್ಬೋದು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿದೆ. ಇನ್ನು ಬೆಂಗಳೂರಿನಲ್ಲಿ ಎರಡು ಶಾಖೆಗಳಿದೆ, ಮಲ್ಲೇಶ್ವರಂ ಸೆವೆಂತ್ ಕ್ರಾಸ್ ಹಾಗೆ ಜಯನಗರ್ ಫೋರ್ತ್ ಬ್ಲಾಕ್. ನಿಮ್ಗೆ ಯಾವ್ದು ಹತ್ತಿರದ ಬ್ರಾಂಚ್ ಇರುತ್ತೆ ಆ ಬ್ರಾಂಚ್ ಗೆ ನೀವು ವಿಸಿಟ್ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ನೆಕ್ಸ್ಟ್ ಕಾಲರ್, ಇನ್ನು ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ಚಾಂದಿನಿ ಅಂತ, ಕೇರ್ಪೇಟೆಯಿಂದ ಮಾತಾಡ್ತಾರೋದು ಮೇಡಮ್. ಮಾತಾಡಿಮ್ಮ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ ಹಲೋ, ಹೇಳಿಮ್ಮ, ಏನ್ ಸಮಸ್ಯೆ ಇತ್ತು? ಸರ್, ನನ್ನ ಹೆಸರು ಚಾಂದಿನಿ ಅಂತ, ಕೇರ್ಪೇಟೆಯಿಂದ ಮಾತಾಡ್ತಿರೋದು. ಓಕೆಮ್ಮ. ಸರ್, ನನ್ಗೆ ಅಲರ್ಜಿ ಸರ್, ಅದು ಧೂಳು ಡಸ್ಟ್ ಏನು ಆಗಲ್ಲ, ಆದ್ರೆ ನನ್ಗೆ ಸೀನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಎಷ್ಟು ವರ್ಷ ಆಯ್ತಮ್ಮ ಈಗ ಶುರು ಆಗ್ಬಿಟ್ಟು ಅಲರ್ಜಿ? ಸರ್, ಈಗ ಒಂದು ವರ್ಷದಿಂದ ಅಷ್ಟೇ ಸರ್. ಈಗ ನಿಮ್ಮ ವಯಸ್ಸಮ್ಮ? 25 ವರ್ಷ. ಓಕೆ, ಸೊ ಹಾಗಿದ್ರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲಮ್ಮ. ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿ ಈ ಒಂದು ಸಮಸ್ಯೆಗೆ, ಅರ್ಲಿಯರ್ ಸ್ಟೇಜ್ ಅಲ್ಲೇ ಇದೆ. ಸೊ ಆದಷ್ಟು ಬೇಗ ನೀವು ನಮ್ಮ ಹೋಮಿಯೋಪತಿ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ಕೊಂಡಲ್ಲಿ ಏನಾಗ್ಬಿಡುತ್ತೆ, ಇದು ಫರ್ದರ್ ಬೆಳಿದೇ ಇರೋ ತರ ಆ ಒಂದು ಕಾಯಿಲೆಗೆ ಸಂಪೂರ್ಣವಾಗಿ ವಾಸಿ ಮಾಡೋದ್ರ ಜೊತೆಗೆ, ಸೊ ಒಂದ್ಸಲ ಟ್ರೀಟ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಯ್ತು ಅನ್ಕೊಳಿಮ್ಮ, ಅದಾದ್ಮೇಲೆ ಅದು ಮತ್ತೆ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ಅನ್ನೋ ಸ್ಥಿತಿಗೂ ತಗೊಂಡು ಹೋಗ್ಬೋದು ನೋಡಿಮ್ಮ. ಚಿಕಿತ್ಸೆ ವಿಚಾರವಾಗಿ ಮಾತನಾಡೋದಾದ್ರೆ ಡಾಕ್ಟರ್, ಈ ಒಂದು ಅಸ್ತಮ ಸಮಸ್ಯೆಗಳು ಸೀಸನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ, ಈಗ ಕಾಲರ್ ಹೇಳ್ದಂಗೆ ಯಾವ ರೀತಿ ಚಿಕಿತ್ಸೆ ಇದೆ ಡಾಕ್ಟರ್? ಬೇಸಿಕಲಿ ಮಾ, ಹೋಮಿಯೋಪತಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ಗೂ ಈಗ ಬೇರೆ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ಗೂ ಡಿಫ್ರೆನ್ಸ್ ನೋಡೋದಾಗಿದ್ರೆ, ಇಲ್ಲಿ ನಾವು ಯಾವುದೇ ಒಂದು ಪೇಷಂಟ್ಸ್ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಆದಾಗ ಸೊ ಏನು ಲಕ್ಷಣಗಳು ಬರ್ತಾ ಇದೆ ಅಂತ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಯಾಕಂದರೆ ಲಕ್ಷಣಗಳ ಜೊತೆಗೆ ಏನು ಕಾರಣದಿಂದ ಈ ಒಂದು ಕಾಯಿಲೆ ಅನ್ನೋದು ಕಾಣಿಸ್ಕೊಂಡಿದೆ ಇವರಲ್ಲಿ, ಆ ಒಂದು ಕಾರಣಕ್ಕೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇದ್ದೀವಿ. ಸೊ ಆ ಒಂದು ಟ್ರೀಟ್ಮೆಂಟ್ ಅನ್ನೋದು ಸೊ ಯಾವ ರೀತಿ ಅಂದರೆ ಮೂರು ಸ್ಟೇಜ್ ಆಗಿ ನಾವು ಡಿವೈಡ್ ಮಾಡಿಬಿಟ್ಟು ಮೆಡಿಕೇಶನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್, ಈಗ ನಮ್ಮ ಹತ್ರ ಕ್ಲಿನಿಕ್ಗೆ ವಿಸಿಟ್ ಆದಾಗ ಪೇಷಂಟ್ ಸ್ಥಿತಿ ಏನಿದೆ ಫರ್ದರ್ ಅದು ಜಾಸ್ತಿ ಆಗಬಾರ್ದು ಕಾಯಿಲೆ, ಅದನ್ನು ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಯಾವಾಗ ಆ ಕಾಯಿಲೆ ಬೆಳೀತಾ ಇಲ್ಲ, ನಮ್ಮ ಕಂಟ್ರೋಲ್ ಇದೆ ಅಂದಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡ್ತಾ ಇದ್ದೀವಿ, ಈಗ ಆಲ್ರೆಡಿ ಏನು ಬೆಳೆದು ಕೂತಿದೆ ಅದನ್ನು ಬುಡ ಸಮೇತ ಕಂಪ್ಲೀಟ್ ತೆಗೆದಾಕೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಯಾವಾಗ ಆ ಕಾಯಿಲೆ ಅನ್ನೋದು ವಾಸಿಯಾಗಿದೆ, ಮೇಲ್ಗಡೆ ಯಾವುದೇ ಸಮಸ್ಯೆ ಇಲ್ಲ ಅಂದ್ಕೊಳ್ಳೆ ಸಡನ್ ಆಗಿ ಮೆಡಿಸಿನ್ ಸ್ಟಾಪ್ ಮಾಡ್ತಾ ಇಲ್ಲ, ವಾಸಿ ಆದಮೇಲೆ ಒಂದಿಷ್ಟು ಪ್ರಿವೆಂಟಿವ್ ಮೆಡಿಕೇಷನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಯಾಕಂದರೆ ಹೋಗಿರೋ ಆ ಒಂದು ಕಾಯಿಲೆ ನಾಳೆ ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಅವರಲ್ಲಿ ಇರಬಾರ್ದು. ಸೊ ಈ ರೀತಿ 3 ಸ್ಟೇಜಸ್ ಆಗಿ ಮೆಡಿಕೇಶನ್ನ ಪ್ರೊವೈಡ್ ಮಾಡೋದ್ರ ಜೊತೆಗೆ ಒಂದು ಕಾಯಿಲೆಗೆ ಸಂಪೂರ್ಣವಾಗಿ ವಾಸಿ ಮಾಡ್ತಕ್ಕಂತ ಮೆಡಿಕೇಶನ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಅಂತ ತಿಳಿಸ್ಕೊಡ್ಬೋದು ನೋಡಿ. ಖಂಡಿತವಾಗ್ಲು ಡಾಕ್ಟರ್, ಅಂದ್ರೆ ಸೊ ನೇರವಾಗಿ ಬಂದಾಗ ಚಿಕಿತ್ಸೆ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತೀರಾ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಜವಾಗ್ಲು, ಅದರಲ್ಲೂ ಈ ಅಲರ್ಜಿ ಅಸ್ತಮ ಆಗಿರ್ಬೋದು, ಅದ್ರ ಜೊತೆಗೆ ಈಗ ಕಾಮನ್ ಆಗಿ ಕಾಣಿಸ್ತಕ್ಕಂಥ ಒಂದು ಸಮಸ್ಯೆ ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಅಥವಾ ಈ ಒಂದು ಆರ್ಥ್ರೈಟಿಸ್ ಅನ್ನೋ ಕಾಯಿಲೆ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆಯಿಂದ ಈಗ ಒಬ್ಬ ಪೇಷಂಟ್ ಸಫರ್ ಆಗ್ತಾ ಇದ್ದಾರೆ ಅಂದರೆ, ಸೊ ಮೇಲ್ಗಡೆ ಆ ಕಾಯಿಲೆನ ಮುಚ್ಚಾಕೋದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋ ಬದಲು ಒಳಗಡೆ ಆ ಕಾಯಿಲೆ ಬಂದಿರೋದಕ್ಕೆ ಏನು ಕಾರಣ ಇದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಒಂದು ಶಾಶ್ವತವಾದ ಪರಿಹಾರ ಇರುತ್ತೆ ಹೊರತಾಗಿ, ಸೊ ಮೇಲ್ಗಡೆ ಮುಚ್ಚೋದ್ರಿಂದ ಕಾಯಿಲೆ ಇನ್ನೂ ಬೆಳೀತಾನೆ ಇರುತ್ತೆ ಹೊರತಾಗಿ ಸೊ ವಾಸಿ ಅನ್ನೋದು ಸಿಗೋದಿಲ್ಲ ಅಂತ ತಿಳಿಸ್ಕೊಡ್ಬೋದು. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಿಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿಯಲ್ಲಿ ವೆರಿಕೋಸ್ ವೇನ್ಸ್ ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಿಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ದಿನ 1 ಡಯಟ್. ಟೆನ್ಷನ್ ತಗೊಂಡು ಜೀವನದಲ್ಲಿ
ಸಿಹಿನೇ ಹೋಯ್ತು. ನಮ್ಮ ಹೋಮಿಯೋಪತಿಲಿ ಮಾತ್ರೆನು ಸಿಹಿ ಆಗಿರುತ್ತೆ, ಸಕ್ಕರೆ ಕಲೆಕ್ಟ್ ಚಿಕಿತ್ಸೆನೂ ಸಿಗುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ತಾಳ್ಮೆ ಯಾರಿಗೆ ಹೆಚ್ಚು, ಹೆಣ್ಣಿಗೋ ಗಂಡಿಗೋ? ಸಹನೆ ಜೀವಕ್ಕೆ ವಿಜಯ. ಸಹಿಸು ಬಂದುದನ್ನೆಲ್ಲ, ಸಹಿಸು ಬೇಡದೆ ಬಂದ ಪಡೆದುದನ್ನೆಲ್ಲ. ಪಾಕವನ್ನ ನಾಕವನ್ನಾಗಿ ಮಾಡುವಂತ ಶಕ್ತಿ ಹೆಣ್ಣಿಗಿದೆ.